ಕರ್ನಾಟಕ ನವಚೈತನ್ಯ ಯಾತ್ರೆಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷ ಶಿವಾನಂದ ಎಡಹಳ್ಳಿ ಹೇಳಿದರು. ನಗರದಲ್ಲಿ ಮಾತನಾಡಿದ ಅವರು ಏಪ್ರಿಲ್ 24 ರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಮಾವೇಶ ನಡೆಯಲಿದ್ದು ಕಾರ್ಯಕ್ರಮಕ್ಕೆ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಪಟೇಲ್ WPI ಪಕ್ಷದ ರಾಜ್ಯಾಧ್ಯಕ್ಷ ತಾಹಿರ್ ಹುಸೇನ್ ಆಗಮಿಸಲಿದ್ದಾರೆ ಎಂದರು. ಅಲ್ಲದೆ ಏಪ್ರಿಲ್ 24 ರಿಂದ ಮೇ 21 ರವರೆಗೂ 11 ಜಿಲ್ಲಾದ್ಯಂತ ಮೆರವಣಿಗೆ ನಡೆಸಿ ಮೇ 21 ರಂದು ತುಮಕೂರಿನಲ್ಲಿ ಬೃಹತ್ ಜನಚೈತನ್ಯ ಯಾತ್ರೆಯ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ ಎಂದರು. ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ, ಮಾಧ್ಯಮ ಮಿತ್ರರಿಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯುವುದರ ಮೂಲ ಉದ್ದೇಶ ಏನಂದರೆ ತಮಗೆಲ್ಲ ಗೊತ್ತಿರಬಹುದು ಕಳೆದ ಎರಡು ದಶಕಗಳಿಂದ ರಾಜ್ಯದಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ವಾತಾವರಣವನ್ನು ಗಮನಿಸಿದಾಗ ಬಹಳಷ್ಟು ಅಧೋಗತಿಗೆ ಸಾಗಿದಂಥ ರಾಜ್ಯವನ್ನು ಅಧೋಗತಿಗೆ ತಳ್ಳಿದಂಥ ವ್ಯವಸ್ಥೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರವೇ. ಬಂಧುಗಳೇ, ಏನು ಎರಡು ದಶಕಗಳಿಂದ ನಾವು JCB ಅಂತಂದು ಕರಿತೀವಿ. JCB ಅಂದರೆ ಜೆ ಅಂದರೆ JDS, ಸಿ ಅಂದರೆ ಕಾಂಗ್ರೆಸ್ಸು, ಬಿ ಅಂದರೆ BJP ಅಂತೇಳಿ ನಾವು ಕರಿತೀವಿ. ಈ ಮೂರು ಪಕ್ಷಗಳು ಅಣ್ಣ ತಮ್ಮಂದಿರ ಹಾಗೆ ಉಳ್ಕೊಂಡು ಇಡೀ ರಾಜ್ಯದ ಜನತೆಯನ್ನು ಒಂಥರದಲ್ಲಿ ಭ್ರಷ್ಟಾಚಾರದಿಂದ, ಇನ್ನೊಂದು ಥರದಲ್ಲಿ ಜಾತಿ ವ್ಯವಸ್ಥೆಯಿಂದ, ಮತ್ತೊಂದು ಥರದಲ್ಲಿ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇಡೀ ರಾಜ್ಯವನ್ನೇ ಅಧೋಗತಿಗೆ ತಳ್ಳಿದಂಥ ವಿಚಾರ ತಮ್ಮೆಲ್ಲರಿಗೂ ತಿಳಿದಂಥ ವಿಚಾರವೇ ಆಗಿದೆ. ಹೀಗಾಗಿ ಒಂದಿಷ್ಟು ಕರ್ನಾಟಕದಲ್ಲಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ನೀಡುವ ಸಲುವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 2.5 ವರ್ಷದಿಂದ ರಾಜ್ಯದ ಉದ್ದಗಲಕ್ಕೂ ಹಲವಾರು ಭ್ರಷ್ಟಾಚಾರಗಳನ್ನು ಹೊರಗೆ ತೆಗಿತಾ ಲಂಚಮುಕ್ತ ಅಭಿಯಾನ, ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡ್ತಾ ಏನು ರೇಷನ್ ನೀಡ್ತಕ್ಕಂಥ ಆಗ್ತಕ್ಕಂಥ ಅವ್ಯವಹಾರಗಳನ್ನು ಹೊರಗಿಡುತ್ತಾ ಜನಸಾಮಾನ್ಯರ ಬಡವರ ಪಕ್ಷವಾಗಿ ಇಂದು ಬಡವರ ಏನಪ್ಪ ಧ್ವನಿಯಾಗಿ ಏನಪ್ಪ ಅಂದ್ರೆ ಅದು ಹೇಳ್ತಾ ಇದೆ. ಅದು ಆ ಜನರ ಏನಪ್ಪ ಅಂದ್ರೆ ಒಂದು ಅಭಿಲಾಷೆಯ ಮೇರೆಗೆ, ಜನರ ಪ್ರೋತ್ಸಾಹದ ಮೇರೆಗೆ. ತಮಗೆಲ್ಲ ಗೊತ್ತಿರಬಹುದು ಯಾಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದೇವಂದ್ರೆ 1938ರಲ್ಲಿ ಸ್ವತಂತ್ರ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ನಡೆಯುತ್ತೆ. ನಮ್ಮ JDU ಅಧ್ಯಕ್ಷರಾದಂಥ ಮಹಿಮಾ ಪಟೇಲ್ರವರು ಚಾಲನೆಯನ್ನು ಅಂದರೆ ಅದಕ್ಕೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಅಲ್ಲಿ ಸಭೆಯಲ್ಲಿ ಭಾಗವಹಿಸಿದರೆ ಬಹುತೇಕ ಅವರು ಭಾಗವಹಿಸ್ತಾರೆ. ಸಾಕಷ್ಟು ಗಣ್ಯರು ಸತಿಗೆ ಚಾಲನೆಯನ್ನು ನೀಡಲಿಕ್ಕೆ ಬೆಂಗಳೂರಿನಲ್ಲಿ ನಡೆಯುತ್ತೆ. ನಾವು 23ನೇ ತಾರೀಕು ವಿಜಯಪುರ ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯಿಂದ ಸರಿಸುಮಾರು 50-100 ಜನ ನಾವು ಯಾರು ಅಭಿಮಾನಿಗಳು ಸೇನಾನಿಗಳು ನಾವು ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ನಾನು ಪತ್ರಿಕಾ ಟಿಪ್ಪಣಿಯಲ್ಲಿ ಸಂಪೂರ್ಣವಾದ ವಿವರಗಳನ್ನು ನೀಡಿದ್ದೇವೆ. ಅದಾ ಸ್ವತಂತ್ರ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ನಡೆಯುತ್ತೆ. ನಮ್ಮ JDU ಅಧ್ಯಕ್ಷರಾದಂಥ ಮಹಿಮಾ ಪಟೇಲ್ರವರು ಚಾಲನೆಯನ್ನು ಅಂದರೆ ಅದಕ್ಕೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಅಲ್ಲಿ ಸಭೆಯಲ್ಲಿ ಭಾಗವಹಿಸಿದರೆ ಬಹುತೇಕ ಅವರು ಭಾಗವಹಿಸ್ತಾರೆ. ಸಾಕಷ್ಟು ಗಣ್ಯರು ಸತಿಗೆ ಚಾಲನೆ ನೀಡಲಿಕ್ಕೆ ಬೆಂಗಳೂರಿನಲ್ಲಿ ನಡೆಯುತ್ತೆ. ನಾವು 23ನೇ ತಾರೀಕು ವಿಜಯಪುರ ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯಿಂದ ಸರಿಸುಮಾರು 50-100 ಜನ ನಾವು ಯಾರು ಅಭಿಮಾನಿಗಳು ಸೇನಾನಿಗಳು ನಾವು ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ನಾನು ಪತ್ರಿಕಾ ಟಿಪ್ಪಣಿಯಲ್ಲಿ ಸಂಪೂರ್ಣವಾದ ವಿವರಗಳನ್ನು ನೀಡಿದ್ದೇವೆ. ಅದಾ